ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್ ಎವರಿಗೊಂದು ಭರವಸೆ. ವೀಕ್ಷಕರೇ, ಇದು ಹುಬ್ಬಳ್ಳಿ ಧಾರವಾಡ ಏನು ಬೈಪಾಸ್ ರೋಡ್ ಅಲ್ಲಿ ಇದೀವಿ. ಏನ್ ಬೆಂಗಳೂರು ಮತ್ತು ಮುಂಬೈ ನಡುವೆ ಇರುವಂತ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಹುಬ್ಬಳ್ಳಿಯಿಂದ ಧಾರವಾಡದ ನಡುವೆ ಇರುವಂತ ಈ ಒಂದು ಸಿಂಗಲ್ ರೋಡ್ ಅಲ್ಲಿ ಇರೋದ್ರಿಂದ ಸಾಕಷ್ಟು ವೆಹಿಕಲ್ ಗಳು ಇಲ್ಲಿ ಪ್ರತಿನಿತ್ಯ ಸಾವಿರಾರು ವೆಹಿಕಲ್ ಗಳು ಇಲ್ಲಿ ಚಲಿಸ್ತಾ ಇರ್ತವೆ. ಬಟ್ ಸಿಂಗಲ್ ರೋಡ್ ಆಗಿರೋ ಕಾರಣದಿಂದ ಸಾಕಷ್ಟು ಆಕ್ಸಿಡೆಂಟ್ ಆಗಿರೋದನ್ನ ನಾವು ಬಹಳಷ್ಟು ಕಡೆ ಉದಾಹರಣೆಯಾಗಿ ನೋಡಿದೀವಿ. ಪ್ರತಿ ವಾರಕ್ಕೊಮ್ಮೆ ಆದ್ರೂ ಒಂದು ಆಕ್ಸಿಡೆಂಟ್ ಆಗಿರೋದನ್ನ ನಾವು ನೋಡಿದೀವಿ. ಆದ್ರೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಆಕ್ಸಿಡೆಂಟ್ ಆದ್ರೂ ಕೂಡ ಇಲ್ಲಿರ್ತಕ್ಕಂತ ಜನಪ್ರತಿನಿಧಿಗಳಾಗಲಿ, ಸರ್ಕಾರಿ ಅಧಿಕಾರಿಗಳಾಗಿರ್ಲಿ, ಜಿಲ್ಲಾಧಿಕಾರಿ ಆಗಿರ್ಲಿ, ಇದ್ರ ಬಗ್ಗೆ ಯಾವುದೇ ಗಮನ ವಹಿಸದೆ ಬೇಕಾಬಿಟ್ಟಿಯಾಗಿ ಡಬಲ್ ರೋಡ್ ಆದ್ರೆ ಇಲ್ಲಿರುವಂತ ಆಕ್ಸಿಡೆಂಟ್ ಆಗಲಿ ಒಂದು ಸಾಧ್ಯ ಆಗುತ್ತೆ. ಕೂಡಲೇ ಜನಪ್ರತಿನಿಧಿಗಳು ಈ ಒಂದು ಸಿಂಗಲ್ ರೋಡ್ ಅನ್ನ ಡಬಲ್ ರೋಡ್ ಮಾಡಬೇಕು ಅಂತ ಇದು ಸಾರ್ವಜನಿಕರ ಒತ್ತಾಯವಾಗಿದೆ. ಹುಬ್ಬಳ್ಳಿ ಧಾರವಾಡ ಬೈಪಾಸ್ ರಸ್ತೆಯಲ್ಲಿ ವಾಹನಗಳ ಸಂಚಾರ ದಟ್ಟಣೆ ಜೋರಾಗೇ ಇರುತ್ತೆ. ಪುಣೆ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಆರು ರಸ್ತೆಗಳಲ್ಲಿ ಬರುವ ಎಲ್ಲಾ ವಾಹನಗಳು ಹುಬ್ಬಳ್ಳಿ ಧಾರವಾಡ ಮಧ್ಯೆ ಇರುವ ಎರಡು ರಸ್ತೆಯಲ್ಲಿ ಸಂಚರಿಸಬೇಕೆಂದರೆ ಅದು ಕಷ್ಟದ ಕೆಲಸ. ಇದು ಬೈಪಾಸ್ ರೋಡು, ಹುಬ್ಬಳ್ಳಿಯಿಂದ ಧಾರವಾಡ ಹೋಗುವಂತ ರೋಡು. ಇಲ್ಲಿ ಬಹಳ ಅನಾಹುತ ಆಗ್ತಾ ಇದಾವೆ. ಆಮೇಲೆ ಬೆಂಗಳೂರಿಂದ ಡಬಲ್ ರೋಡ್ ಆಗಿ ಬಂದಿರ್ತಾರೆ ವೆಹಿಕಲ್ಗಳು. ಅಲ್ಲಿಂದ 7-8 ಗಾಡಿ ಬಂದು ಸಿಂಗಲ್ ಗಾಡಿ ಹೋಗೋದ್ರಿಂದ ಬಹಳ ಅನಾಹುತ ಆಗತ್ತವು. ಆದ ಕಾರಣ ಜನಪ್ರತಿನಿಧಿಗಳಾದ ತಾವು ಇದರ ಬಗ್ಗೆ ಎಚ್ಚೆತ್ತುಕೊಂಡು ಇದ್ರ ಬಗ್ಗೆ ಕೂಲಂಕುಷವಾಗಿ ಇದನ್ನ ವಿಚಾರಣೆ ಮಾಡಿ ಬಹಳ ಅನಾಹುತ ಮೊನ್ನೆ ಹೋಗುವತ್ನಾಗ 13 ಮಂದಿ ತೀರ್ಕೊಂಡ್ರು. ಅದೇ ತರ ಸಾಕಷ್ಟು ಇಲ್ಲಿ ಅನಾಹುತಗಳ ಆಗಿದ್ದರಿಂದ ಈ ಸಾರ್ವಜನಿಕರಿಂದ ಒಂದು ಕಳಕಳಿ ವಿನಂತಿ ಮಾಡ್ಕೊತೇವೆ ನಾವೆಲ್ಲರಿಗೆ. ನಮ್ಮ ಧಾರವಾಡ ಜಿಲ್ಲಾ ಜನಪ್ರತಿನಿಧಿಗಳು ಇರೋ ಧಾರವಾಡ ಜಿಲ್ಲಾ ಮಂತ್ರಿಗಳಾಗಿರ್ಬೋದು, ಎಮ್ಎಲ್ಎಗಳಾಗಿರ್ಬೋದು, ಇದರಿಂದ ಎಚ್ಚೆತ್ತುಕೊಂಡು ಇದನ್ನ ಫೋರ್ ಲೈನ್ ಮಾಡಿ ಜನರಿಗೆ ಆಗುವಂತಹ ಕಷ್ಟಗಳನ್ನ ತಪ್ಪಿಸ್ರಿ. ಅತಿ ವೇಗದಿಂದ ಬರುವ ವಾಹನಗಳು ಒಂದ್ ಕಡೆಯಾದರೆ ಇನ್ನೊಂದೆಡೆ ಬೈಕ್ಗಳಲ್ಲಿ ಬರುವ ಪ್ರಯಾಣಿಕರ ಅಸುರಕ್ಷಿತ ಚಾಲನೆ ಅನಿರೀಕ್ಷಿತವಾಗಿ ಅಪಘಾತಗಳಿಗೆ ಕಾರಣವಾಗುತ್ತದೆ. ಈ ರಸ್ತೆ ಮಧ್ಯೆ ಅದೆಷ್ಟು ವಾಹನಗಳು ಅಪಘಾತವಾಗುತ್ತವೆ ಅಂದ್ರೆ ಜನರಿಗೆ ಈ ರಸ್ತೆ ಮಧ್ಯೆ ಸಂಚರಿಸುವುದಕ್ಕೂ ಭಯ ಅನಿಸುತ್ತದೆ. ರೋಡಲ್ಲಿ ಅಡ್ಡಾಡೋದು ಬಹಳ ಕಷ್ಟಕರ ಇದಾಗ್ಬಿಟ್ಟಿದೆ. ನಾವು ಮನೆಯಲ್ಲಿ ಹೆಂಡರು ಮಕ್ಕಳು ಎಲ್ಲ ಬಿಟ್ಟು ಪ್ರವೃತ್ತಿ ಮಾಡ್ತೀವಿ. ಈ ರೋಡಲ್ಲೇ ಹೋಗೋದಂದ್ರೆ ನಮಗೂ ಹೆದರಿಕೆ ಭಯ ಆಗ್ತಾ ಇದೆ. ಆದ ಕಾರಣ ರೈತ ಧ್ವನಿ ಟಿವಿ ಚಾನೆಲ್ ಅವರು ಮುಖಾಂತರ ಇದು ಏನನ್ನೋದು ಜನಪ್ರತಿನಿಧಿಗಳು ಕೂಡ ಎಚ್ಚೆತ್ತುಕೊಂಡು ಎಮ್ಎಲ್ಎ ಕೂಡ ಸಹಿತ ಇದನ್ನು ಎಚ್ಚೆತ್ತುಕೊಂಡು ಇದೊಂದು ಸರಿಯಾಗಿ ಸರ್ವೇ ಮಾಡಬೇಕಂತ ಕಳಕಳಿಯಿಂದ ಕೇಳ್ಕೊಳ್ತೀವಿ. ಸ್ವಲ್ಪ ಇದನ್ನು ರೋಡ್ ಡಬಲ್ ರೋಡ್ ಮಾಡ್ಬೇಕಂತೇಳಿ ನಾವು ರೈತ ಧ್ವನಿ ಟಿವಿ ಚಾನೆಲ್ ಮೂಲಕ ಜನಪ್ರತಿನಿಧಿಗಳಿಗೆ ಕೇಳ್ಕೊಳ್ತೇವೆ. ರೈತ ಧ್ವನಿ ಟಿವಿ ಚಾನೆಲ್.